महाजन समय विनती नम गुरु बंदर इन्हेलूम कष्ट हेकब्रप मत अपन सिगदल सांगल समाज आत ಸಮಯ ಬಯಸ್ಕೂಡ್ಯದ ಬಾರಪ್ಪ ಅಪ್ಪ ಭಕ್ತ ಯಾಕಪ್ಪ ದಿಕ್ಕ ತಪ್ಪದಲ್ಲ ಭಕ್ತ ಏನು ನಿನ್ನ ತಿಪ್ಪಲಕ್ಕೆ ಬೇಕು ಕೇಳು ನಮ್ಮ ತಿಪ್ಪಲು ದೊಡ್ಡ ತಿಪ್ಪಲಾಗ್ಯದಪ್ಪ ಏನಾಗ್ಯದಪ್ಪ ಅಪ್ಪ ಏನಿಲ್ಲ ಹೊಲ 30 ವರ್ಷ ಆಯ್ತ್ರಿ ಹೊಲದಾಗ ಬೆಳೆನೇ ಬೆಳೆ ಬಲ್ತು ತಲೆ ಮೇಲೆ ಕೂದಲು ಬೆಳೆ ಬಲ್ತು ಮತ್ತೆ ತಲೆನೇ ಬೋಳಾಗದಂದ್ಮೇಲೆ ಹೊಲ ಬೀಳ್ಬೇಕು ಅದಕ್ಕೆ ಈಗ ಏನಾನ ಮತ್ತೆ ಒಂದು ಪರಿಹಾರ ಮಾಡಿಕೊಡ್ರಲ್ಲ ಆಯ್ತು ನೀನು ಹೊಲ ಬೀಳ್ಬಿದ್ದು ಹೌದಲ್ಲ ಹೌದಪ್ಪ ಬೆಳೆ ಬಲ್ತು ಬೆಳೆ ಬಲ್ತು ಮತ್ತೆ ಅಪ್ಪ ಬಂದ ನೀನೇನು ಮುಟ್ಬಿಡು ನಿನ್ನ ತಿಪ್ಪಲ ಹೇಳಕ್ಕೆ ಒಡಿ ಗಂಟೆ ಒಡಿಲ್ಲಪ್ಪ ಒಡಿ ಏನಿಲ್ಲಪ್ಪ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಹೊಲದಾಗ ಕುಂದಿರಿಸ್ಬಿಡು ಮತ್ತೆ ಮುಂಜಾನೆ 5 ಗಂಟೆಗೆ ಎಲ್ಲಪ್ಪ ಎಲ್ಲ ಬೆಳೆ ಬೆಳಿತದ ಅಲ್ಲ ಹೊಲದಾಗ ನಡಬರ್ಕ ಹೊಲದಾಗ ನಮ್ ಗೌಣ ಹೊಲಪ್ಪ ಬೀಳ್ ಬಿದ್ದದಂತ 3 ವರ್ಷ ಆಯ್ತು ನೋಡ ದಂಡಿಗೆ ಹಾಕಿ ಹೆಂಗನ ಮಾಡಿ ಬಳಲಿದ ಭಕ್ತನಿ ಇಲ್ಲ ಸ್ವಾಮಿ ನಿನ್ನ ಹೊಲದಲ್ಲಿ ಬೆಳೆಯೂ ಇಲ್ಲವೇ ಬೆಳೆಯೂ ಇಲ್ಲ ಸ್ವಾಮಿ ಉಳ್ಳಿ ಬೆಳೆ ಹೊಲದಂತ ಉಳ್ಳಿ ಉಳ್ಳಿ ಬಿತ್ತಿದ್ರು ಬೆಳೆ ಬಂತು ಹೌದು ಸ್ವಾಮಿ 5 ಗಂಟೆಗೆ ನಾನು ಕುಂದ್ರಬೇಕು ಅಲ್ಲಿ ಏನು ಹೊಲದಾಗ ಕುಂದ್ರತೋ ವರಿ ಮ್ಯಾಗ ಕುಂದ್ರತೋ ನಿನಗೆ ಬಿಟ್ಟು ನೀರಾವರಿ ಅದ ಒಣ ಬೇಸಾಯ ಅದ ಯಾರ ನೀರಾವರಿ ಇದ್ರೆ ಹಿಂಗೆ ಕೂಡ ತಲೆ ಕೂದಲ ಜಾಸ್ತಿ ನಿನ್ನ ಗಂಟೆ ಅಲಾರಿಸ್ಬೇಡ ಉಚ್ಚು ಬಿಡುತ್ತದೆ ಎಲ್ಲ ಮಾತ್ರ ಸುಮಾರಾದ ನಿನ್ನ ಗಂಟೆ ಅದ ನಾಲಿಗೆ ನಿಧಾನ ಬಳಲಿದ ಭಕ್ತನೇ ಹೇಳಿ ಸ್ವಾಮಿ ನಿನಗೆ ಬೆಂಗಾವಲಾಗಿ ನಾನಿರುವಾಗ ನಿನ್ನ ಬಾಧೆ ಏನಾದರೂ ಇದ್ದರೂ ನನಗೆ ಹೇಳು ನಾನು ಬಗೆಹರಿಸುತ್ತೇನೆ ಗುಪ್ತ ಯಪ್ಪ ತೃಪ್ತ ಅವನ ಇಲ್ಲಿ ಬಾಕಂದ ಅವನ ಬಾಧೆಯಾದರೂ ಏನೆನ್ನುವುದು ಗುಪ್ತವಾಗಿ ತಿಳಿದು ಸ್ವಾಮಿಗಳೇ ಯಪ್ಪ ಅಪ್ಪ ಎಲ್ಲ ಹೇಳೋಣ ನಾಳೆ ಕರ್ಕೊಂಡು ಬರ್ತೀನಿ ನಾನೆಲ್ಲ ಹೊಲ ಆಯ್ತಪ್ಪ ಅಪ್ಪಣ್ಣಿ ಮುಂಚೆಲೆ ಬಂದ್ಬಿಡು ನೋಡು 5 ಗಂಟೆ ಆಯ್ತಪ್ಪ ಸಾಕ್ನವ್ರೆ ಒಂದು ಮಾತು ಯಪ್ಪ ಹೇಳು ಇಲ್ಲ ನಾನು ಹಿಂಗೆ 30 ವರ್ಷದಿಂದ ಕೇಳಿಕೆ ಅಂತಿದ್ನಪ್ಪ ಎಲ್ಲ ಮಠಾಧೀಶರಾದರೂ ದೇವ್ರ ಕೇಳರೇ ಆದರೂ ಇಲ್ಲೆಲ್ಲ ದಾಯಿತ ಕಟ್ಟಿ ಬಂದ್ನಪ್ಪ ಹೊಲದಾಗ ಏನೇನ ಮಾಡಂದ್ರೆ ಎಲ್ಲ ಮಾಡಿದ್ನಪ್ಪ ಉನಿಡಂತೆ ಉನಿ ನೆಟ್ಟಿದ್ದೆ ಏನು ಬೆಳೆನೇ ಬರವಲ್ತು ಅದ ಬೆಳೆ ಸರ್ ಬೆಳೆವಲ್ದಂತೆ ನನ್ನ ತಲೆ ಕೂಲನೂ ಬೆಳೆ ಬಲ್ಬೇಕು ಅದಕ್ಕೆ ಹಿಂಗೆ ಓದಾರ ಕೊಟ್ಟಿದ್ದೆ ಅಲ್ಲಿ ಯಾರು ಹೇಳಿದ್ರು ಹಿಂಗೆ ಗುಪ್ತಾನಂದ ನಿತ್ಯಾನಂದ ಅಂತ ಏನಂದ್ರೆ ಮಾತಪಶುಗಳು ಹಂಗಂದ್ರೆ ಏನಪ್ಪ ಗುಪ್ತಾನಂದ ಅಂದ್ರೆ ಏನು ನಿತ್ಯಾನಂದ ಈಗ ನಿನ್ನ ಸಮಸ್ಯೆ ನಿಂತಂದ್ರೆ ನನಗೆ ಗುಪ್ತವಾಗಿ ತಿಳಿಸಿದಂದ್ರೆ ನಾನು ಹೊಟ್ಟೆ ಕಟ್ಟಿಕೊಂಡು ಹೋಗಿ ಅಪ್ಪನ ಪಾದಕ್ಕೆ ಹಾಕ್ತೀನಿ ಅವಾಗ ಆತ ತೃಪ್ತ ಅಂತಾನೆ ಅದಕ್ಕೆ ಅವರು ತೃಪ್ತನ ಅಂದ್ರೆ ನಾವು ಗುಪ್ತನ ಅಂತ ಏನೇನ ಮಾಡ್ರಪ್ಪ ಗುಪ್ತನ ಮಾಡಿದ ತೃಪ್ತನ ಮಾಡಿ ನಮ್ಮ ಇಬ್ಬರು ಕೂಡಿ ನನಗೆ ಸಂತೋಷ ಮಾಡ್ರೆ ಸಾಕಪ್ಪ ಆಯ್ತಪ್ಪ ನೀನು ಅದ್ರ ಚಿಂತೆ ಬಿಟ್ಟು ಬಿಡು ಒಡಿಗಂಟೆ ಹಂಗೆ ಹೋಗ್ಬಿಡು ಜ
ಸಿಗದೊಡಿ ಬಡ ನಾಲಿಗೆ ಸುಮಾರ ಯಪ್ಪ ಅಪ್ಪಣೆಪ್ಪ ನಡೆಪ್ಪ ಓಯ್ಪ ಯಪ್ಪ ಯಾರು ಹೆಣ್ಮಕ್ಳು ಬರಕಚ್ಚರಲ್ಲಿ ಮಠಕ್ಕೆ ಬಹಳ ದಿನ ಆಗಿತ್ತು ಬಂದಿದ್ದಿಲ್ಲ ಅವಳು ಯಾರಂದುಕೊಂಡಿದ್ದೆ ದೊಡ್ಡ ಭಕ್ತ ಬಂದ ನಮ್ಮ ಓಯ್ಯ ಯಾ ಕಾಲಡ್ ಜಗತನ ಬಳಲಿನ ಭಕ್ತನೇ ಮೇಲೆ ಹೇಳು ಯಪ್ಪ ಯಪ್ಪ ಗುಪ್ತ ಯಪ್ಪ ಅವನ ಜೊತೆಯಲ್ಲಿ ಇರು ಅವನ ಬಾಧೆ ಏನಾದರೂ ಇದ್ದರೆ ಬಗೆಹರಿಸೋಣ ಹೇಳಕಂದ ಅದು ಬಾಧೆ ಇಲ್ಲಿದ ಬಾಧೆ ಅಲ್ಲ ಮಾ ಪ್ರಭು ಡಾಬದ ಬಾಧೆ ಯಪ್ಪ ಡಾಬದ ಬಾಧೆ ಅಲ್ಲ ಯಪ್ಪ ಯಪ್ಪ ಹೇಳಪ್ಪ ಒಟ್ಟು ನನಗೆ ನಮಗೆ ಸಂಸಾರನ ಹೊಂದಿಕೆಲ್ಲ ನೋಡಪ್ಪ ಯಪ್ಪ ಏನು ಮಾಡಬೇಕು ನಮ್ಮ ಮನೆಗೆ ಯಾಕಪ್ಪ ಏನು ಒಟ್ಟು ಹೊಂದಿಕೆ ಆಗವಲ್ಲ ಒಟ್ಟು ಏನಾಗಿದಪ್ಪ ಒಟ್ಟು ನಮ್ಮ ಮನೆಗೆ ಒಟ್ಟು ಒಂದು ಹೆಣ್ಣು ಒಲೆ ಒತ್ತಿ ಏನು ಮಾಡಬೇಕು ಹೆಣ್ಣು ಒಲೆ ಒಲು ಹಾಂ ನಾನು ಸಸ್ಯ ಗೊಳಾಡಿ ಸಾಯ್ತಾಳ ಇನ್ನೇನು ಒಲೆ ಒಲು ಹೋಗ್ತೀನಿ ಆಕೆಗೊಂದು ವಾಟ್ಸಪ್ ಇಟ್ಟಿದ್ದಿ ನೀನು ತೋರಿಸಬೇಕು ಒಂದು ವಾಟ್ಸಪ್ ಇನ್ನೇನು ಒಲಿಸಬೇಕಂತ ಮಾಡಿದ್ದಪ್ಪ ನಾನು ಸುಮ್ಮನೆ ನಡಿ ಇಂಥವೆಲ್ಲ ಗುಪ್ತ ಏನೋ ಮಳೆ ಬೇಡ ಇಂಥವು ಕೇಳ್ತಾರ ಎಂಟು ಒಲೆ ಒಲು ಅದು ಗೊತ್ತಿಲ್ಲ ಗುಪ್ತ ಅದಕ್ಕೆ ಪರಿಹಾರ ಇದೆ ಅದಕ್ಕೂ ಇದೆ ಹಸಿರಾಳು ಕೊಡುತ್ತೇನೆ ಅವಳು ಹೊಲಿಯುತ್ತಾಳೆ ಹೋಗ್ಲಿ ಓಂ ಹಸಿರಾಳಾಗಿ ಇವನಿಗೆ ಹಿಂಗೆ ತಿಕ್ಕ ನಾಯಿ ಕಡ್ದ್ರೆ ರಾಯ್ತು ಕುಡಿದ್ಬಿಟ್ಟ ನಾನು ನಮ್ಮ ನಮ್ಮ ಎಮ್ಕ ಮನೆ ಹೊಡೆದು ಹೊಡೆದ್ಬಿಟ್ಟೆ ಹಾಕಿ ಅಪ್ಪ ಮಾತ್ರನೇ ಹೇಳಿದ್ನ ಹೂಗಳನ್ನ ನಿನಗೆ ಬಿಟ್ಟದ್ದು ತಗ ಅದು ಅಳು ಒಯ್ದು ಹಾಂ ಜಂಟಿ ಕಟ್ಟು ತಲವಾಗಲಿ ಎಲ್ಲ ಒಳ್ಳೇದ ಯಪ್ಪ ಇನ್ನೊಂದು ಸಮಸ್ಯೆ ಅದಪ್ಪ ಕಂಡಂಗೆ ಆಸೆ ಆಗ್ಬಿಟ್ಟಿನವನವನು ಸ್ವಲ್ಪ ಏನಾದರೂ ಒಂದು ನಂಬರ್ ಹೇಳಿದ್ರೆ ಮಟಗೆ ನಂಬರ್ ಹೇಳ ನಾಲ್ಕು ಸಾಧುಗಳಲ್ಲ ಏನು ಭೂಮಿಯನ್ನೇ ಆಕಾಶ ಮಾಡಿ ಆಕಾಶವನ್ನೇ ಭೂಮಿ ಮಾಡುವ ತಪ್ಪಬಲ ನಮ್ಮ ತೃಪ್ತನಲ್ಲಿರುವಾಗ ನಮ್ಮ ಮುಂದೆ ಎಂತ ಮಾತನಾಡಿಪ್ಪ ಅದ್ರಾಗ ಕಂಡಂಗೆ ಲಾಸ್ ಆಗಿವಿ ಆ ಯಪ್ಪ ತಾವು ಸ್ವಲ್ಪ ತಡ ಇಲ್ಲಿ ನೋಡು ಮಟಕ ನಂಬರ್ ಹೇಳ್ತೇನೆ ಈ ಕಡೆ ಬಾಕಂದ ಅಲ್ಲಿ ಅಂತ ಈ ಕಡೆ ಬಾ ಈ ಕಡೆ ಬಾ ಎಂಟೊಂಬತ್ತಲ್ಲ ಎಂಟೊಂಬತ್ತಲ್ಲ ಎಷ್ಟು ಯಪ್ಪ ಅವನು ಕೊಡೋಣ ಮಗಿ ಎಂಟೊಂಬತ್ತಲ್ಲ ಎಪ್ಪತ್ತೆರಡು ನಿನ್ನ ಬಾಯಾಗ ಕಪ್ಪೆ ತೊಳಡು ನೋಡಿ ಅಪ್ಪ ಬರ್ಬೇಕು ನೋಡಪ್ಪ ಯಪ್ಪ ನಡಿ ಬಂತಂದ್ರೆ ಅರ್ಥ ನಿನಗೆ ಅರ್ಥ ನನಗೆ ಬಂದದ್ರ ಹಾ ಯಪ್ಪ ತೃಪ್ತ ಯಾರ ಹೆಣ್ಮಕ್ಳು ಬರಕತ್ತಾರ ನೀನು ಅಲ್ಲಿ ಕುಂದ್ರಪ್ಪ ದಣಕ ಬಾಡಪ್ಪ ಯಪ್ಪ ನೀನು ಹಾ ಜಲ್ದಿ ಮತ್ತೆ ಯಾರು ಅಳಕಿದೆ ಮಠದಾಗ ಎಷ್ಟು ಬಗೆ ಒಂದು ಬೆಳಕಿಂಡಿ ಇಲ್ಲ ಅಡುಗೆ ಮಾಡಬೇಕಂದ್ರೆ ಅಬ್ಬ ಇದ್ರಲ್ಲಿ ಮತ್ತೆ ಮೂಲ ಮಾಡ್ಕೊಂಡಿದ್ದಲ್ಲ ನೀನು ಅವಳು ನನ್ನ ಕೇವಲ ಭಕ್ತಳು ಅವಳನ್ನು ಯಾರು ಎಂದು ತಿಳಿದುಕೊಂಡಿದ್ದು ಅಲ್ಲ ಆಸತ್ ಬಾಸತ್ ಬ್ಯಾಸಾದ್ರೆ ಅತ್ತೆ ಪಾರಿಗೆ ಬಂದಿಲ್ಲ ಅಂತ ಮತ್ತೆ ಇಲ್ಲಿಗೆ ಬಂದದ್ದು ಬಿಡ ಮಠದಲ್ಲಿ ಹೆಣ್ಣಿನ ವಾಸನೆ ಇಲ್ಲದೆ ನಮಗೆ ಬಹಳ ತೊಂದರೆಯಾಗಿದೆ ಗಡ್ಡದಲ್ಲಿ ಏನುಗಳು ಬಿದ್ದಿವೆ ಅದಕ್ಕೆ ಏನು ಅದಕ್ಕಂತ ನಮ್ಮ ತಂದೆಯವರು ಏನು ಗುಡಿಸಿದ್ರು ಅಂತ ಹೇಳ್ತೀವಿ ಗುಪ್ತ ಯಪ್ಪ ಅವಳಿಗೆ ಪಲಾವ್ ಮಾಡಲು ಹೇಳಿದ್ದೇನೆ ವಾಸನೆ ಬಾರದಂತೆ ಮಾಡು ಅದೇ ಹಿಂದೆ ನಾನು ಬರ್ತಲೇ ಎಣ್ಣೆ ಬದನೆಕಾಯಿ ವಾಸನೆ ಬಂತು ನಮಗೆ ಸನ್ಯಾಸಿ ಮಠದ ಯಾರು ರೆಡಿ ಮಾಡಿ ಹಾಕ್ತಾರೆ ಅಂತ ನಾನು ಅದೇ ಅನುಮಾನ ಆಗಿದೆ ಯಪ್ಪ ನನಗೊಂದು ಮೂರು ತಿಂಗಳು ಬಾಳದಲ್ಲೇ ದೊಡ್ಡ ಸಮಸ್ಯೆ ಆಗಿದೆ ಯಪ್ಪ ಶಂಕನೆ ಓದವಲ್ದವ ಮರೆ ಏನಾಗಿದಾನ ತೃಪ್ತ ಯಪ್ಪ ಗುಪ್ತ ಹೇಳಪ್ಪ ನೋಡು ನಿನ್ನ ಗಂಟೆಯನ್ನು ಅವಳ ಕೈಯಲ್ಲಿ ಕೊಡು ಏನಂದೆ ಸುಮ್ಮನೆ ತಂದೆ ಹೇಳು ಭಕ್ತಳೆ ನಾಲಿಗೆ ಇಲ್ಲದ ಗಂಟೆಯನ್ನು ಮಾತ್ರ ಕೊಡಿಸಬೇಡಿ ನನಗೆ ಮತ್ತೆ ಯಾವ ಗಂಟೆಯೂ ಬೇಕು ನಿನಗೆ ನಾಲಿಗೆ ಇದ್ದರೆ ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ ಅಂತೂ ನಿನಗೆ ನಾಲಿಗೆದ ಗಂಟೆ ಬೇಕಂದಂಗ ಯಪ್ಪ ಅದೇ ಗಂಟೆ ಕೊಡಿ ಅಂದಲ್ಲ ಯಾವುದಂತ ಕನ್ಫ್ಯೂಸ್ ಆಯ್ತು ಸ್ವಾಮಿ ನಿನ್ನ ಗಂಟೆಗೆ ನಾಲಿಗೆ ಇದೆಯೇ ಹಾ ಬಡವಳ ಕೈಯಲ್ಲ ಗಂಟೆ ಗಂಟೆ ಕೊಡು
ಗಂಟೆ ಕೊಡು ಸ್ವಲ್ಪ ನಿಂದ್ರು ಆಕೆ ಯಾವತ್ತ ಅನ್ಲಿ ಮೂರು ಸಲ ಅಂತಲ್ಲ ಅನ್ನ ತನ ಕೊಡಕ್ ಹೋಗಿಂದಕ್ಕ ಮಕ್ಕಳೆ ತಂದೆ ಮತ್ತೆ ಬಗಳು ತಂದೆ ಗಂಟೆ ಕೊಡು ಗಂಟೆ ಕೊಡು ಗಂಟೆ ಕೊಡು ಈ ಕೊಡು ಈ ಕೊಡ್ಲ ಬಾಬ ಮೂರು ಸಲ ಅನ್ಲಲ್ಲ ಕೈಯ ಗಂಟೆ ಕೊಡು ನಿನ್ ಶಂಕಿಂದ ಏನಾದ ನೋಡ್ತೀನಿ ನೀನು ಊ ನೋಡಪ್ಪ ಉಸಿರು ಸಾಲ್ತದಲ್ಲಿ ಎಂದ ಬುಟ್ಟಿ ಇಲ್ಲ ಕಂದ ಇದು ಅಷ್ಟು ಸುಲಭವಾಗಿ ಊದುವುದಲ್ಲ ಕಂದ ಇದು ನಿನ್ನ ಉಸಿರು ಇದಕ್ಕೆ ಸಾಲದ ಏನ್ ಕಸರು ಕುಂತದ ಕಸರಿಲ್ಲ ಇದಕ್ಕೆ ಉಸಿರು ಜಾಸ್ತಿ ಬೇಕು ನಿಮ್ಮ ಸಾಲದ ಇಂದ ಉಸಿರು ಬಿಗಿ ಇಡಕೊಂಡು ಊದಿದ್ರೆ ಮುಂದೆ ತಾನೇ ಟೌಂಗ್ ನೀನು ತಪ್ಪು ತಿಳಿದುಕೊಂಡಿದ್ದಿ ಮಠಕ್ಕೆ ಬಂದ್ರು ನಿನ್ನ ಸುದ್ದ ಆಗಲಿಲ್ಲ ಇದರಲ್ಲಿ ಉಸಿರು ಇಲ್ಲ ಈ ಉಸಿರು ಬರಬೇಕಾದ್ರೆ ನಿನ್ನ ಒಕ್ಕಳ ಕಿಟ್ಟಾಗ ಮಾತ್ರ ಇದು ಶಬ್ದ ಬರುತ್ತೆ ಅಪ್ಪಣೆ ತಂದೆ ಬಾ ತೆರಿ ಅದಲ್ಲ ನಾನು ಹೇಳಿದ ದಡ್ಡಳೆ ಕೊಡು ಕಂಟಿಯಲ್ಲ ಯಪ್ಪ ಒಟ್ಟದನ್ನ ಹೆಂಗನ ಮಾಡಿ ಉತ್ಸಪ ಊದಿ ಊದಿ ನನಗೇನು ಉಸಿರ ಇಲ್ದಂಗೆ ನಿನಗಂತೆ ನಿನಗೆ ಬಂತು ಸ್ವಲ್ಪ ದೂರ ಇರು ಆಕೆ ಶಿವಶರಣ ಆಗ್ಯಾಳ ಅವಾಗ ನಂಗಲ್ಲ ನಿನಗೆ ಬೋಧ ಆಗಿದೆಯೇ ಇಲ್ಲ ತಂದೆ ನಾದ ಗೊತ್ತಿಲ್ಲ ಬೋಧ ಗೊತ್ತಿಲ್ಲ ತಿಕ್ತೆ ನಿನಗೆ ಬೋಧ ಗೊತ್ತಿಲ್ಲ ನಾದ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹಿಂಗಾಗಿದ್ದಿ ಅದಕ್ಕೆ ಬೋಧ ಕೊಡ್ತೀನಿ ಮೊದಲು ನಿನ್ನ ಗಂಟೆ ನಿನಗೆ ಭಾರವಾಗಿದೆ ಕೆಳಗಡೆ ಆ ಗಂಟೆ ಗಾಡಿ ಇದ್ರೂ ಮಂದಿ ಗಾಡಿ ಮೂಲ ತೃಪ್ತ ಹಿಡ್ಕದೇನ ಗಂಟೆ ಶಂಕು ಕೊಡು ಶಂಕಿಂದ ಪ್ರಾಬ್ಲಮ್ ಶಂಕು ಕೊಡು ತಗಸ ಸ್ವಲ್ಪ ಇಲ್ಲಿ ಗೀರು ಏನತ್ತಿದಂಗ ಅವ ಏನಂತ ಬರ್ಯವ ಕಣ್ಣು ತಿರುತ್ತಾನ ಏನ್ ಹಾಕೊಂಡನ ಬಂದ ತೆರಿ ಮಕ್ಕಳ ಮತ್ತೆ ಪೂರ್ತಿ ಇಕ್ಕಳು ಇಡ್ತದಪ್ಪ ಶಂಕ ಸಿಗಲಾರ್ದಂಗ ಆಗಿತ್ತು ಇದು ಹಿಂದಿಡಬಾರ್ದಪ್ಪ ಮುಂದೆ ನೀಡಬೇಕು ಆಯ್ತು ಅದು ಆಯ್ತು ಹಿಂದಿಡೋದು ಆಯ್ತು ಈಗ ಊತದ್ರು ಸ್ವಾಮಿ ಯಾವಾಗಾದ್ರೂ ನೋಡ್ತೇನೆ ತೆರಿ ಮಕ್ಕಳು ಕೊರೆ ಈ ಸಲ ಪೂರ್ತಿ ಕಸರ ಕಿತ್ತು ಬಿಡು ತಂದೆ ಯಾರ್ಯಾರು ಗಾಡಿಗಳವ ಬಸ್ ಅವ ನೀವು ಎಲ್ಲಿಗೆ ಏನೇನು ಆರು ಫಾಲ್ಟ್ ಆದ್ರೆ ಬಂದಿಲ್ಲಿ ಚೆಕ್ ಮಾಡಿಕೊಂಡು ಅಲ್ಲಿ ಯಾರು ಭಕ್ತರು ಬರಕತ್ತಾರ ಅವ್ರದ್ದು ಒಂದಿಷ್ಟು ಸಮಸ್ಯೆ ಕೇಳ್ಕೊಂಬಿಡಮ್ಮ ಅಪ್ಪ ನೀವು ಕುಂತು ಬಿಡಪ್ಪ ದಮ್ಮಚ್ಚಿಗೆ ಬಿಡಪ್ಪ ಅಪ್ಪ ಬಿಡಕಪ್ಪ ಗಂಟೆ ಮೇಲೆ ಕನಸಿ ಹೋಗ್ಬಿಡು ನೀ ಈ ಸಲ ನಾವು ಗ್ರಾಮ ಪಂಚಾಯತಿಗೆ ನಿಲ್ಬೇಕಂತ ಮಾಡಿವ್ರಿ ಸ್ವಾಮಿಗಳು ಚಲೋ ಅಂದ್ರೆ ಗುಪ್ತಾನಂದ ತೃಪ್ತಾನಂದ ಅಂತ ಹೌದು ಸ್ವಲ್ಪ ಕೇಳ್ಕೊಂಡು ಹೋಗಮ್ಮ ಅಂತೇಳಿ ನಮ್ಮ ಫಾಲೋವರ್ಸ್ ಜೊತೆಗೆ ಬಂದಿವಿ ಸರಿ 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 ಯಾವಾಗ ಪಾಪ ಎಲೆಕ್ಷನ್ ಮುಂದಿನ ತಿಂಗಳ ಮುಂದಿನ ತಿಂಗಳ ಅದನಪ್ಪ ಮತ್ತೆ ಅಂತ ಎಲೆಕ್ಷನ್ ಕಂಡಂಗ ರೊಕ್ಕ ಕೊಟ್ಟು ಓಟ್ ಹಾಕ್ಸಂತ ನಮ್ಗೆ ರೊಕ್ಕ ಕೊಡ್ಲಾರ್ದು ಅಂತಾರ ಸುಮ್ಮನೆ ಯಪ್ಪ ಆಯ್ತಪ್ಪ ಅಪ್ಪಗೆಲ್ಲ ಮತ್ತೆ ಪಾದಕ್ಕೆ ಹಾಕ್ತೇನೆ ಮತ್ತೆ ನೀವು ಓಟಿಗೆ ಹಾಕಿ 500,000 ಕೊಟ್ಟದಂಡ ಬಿಡುತ್ತೆ ಇಲ್ಲಿ ಅಪ್ಪನ ಪಾದಕ್ಕೆ ಹಾಕ್ಬಿಡು ಗ್ಯಾರಂಟಿಗೆ ಇಟ್ಟಿದ್ದೆ ಗ್ಯಾರಂಟಿ ಗೆದ್ದರೆ ಅವ್ರಿಗೆ ಬೇಕಾದ್ ಮಾಡಿಸ್ತೇನೆ ಬೇಕಾದ ಅಪ್ಪಂದು ಗದ್ದಿ ಸಾಂಗ್ಲಾಗ ಆತಪ್ಪ ಅಲ್ಲಿ ಕಟ್ಸ್ಬೇಕಂತ ಎಲ್ಲ ಮಾಡ್ತೇವೆ ಅದಕ್ಕೆ ಯಾಕಂದ್ರೆ ದೂರ ಆತದ ಉಸ್ ಸಿಮೆಂಟ್ ಹೊಡಿಯಕ್ಕೆ ಗೆದಿಲ್ಲ ಅಂದ್ರೆ ಅದ್ರ ಮುಂದಿನ ಮಾತು ಹಾಗಲ್ಲ ನಾನು ಇನ್ನ ಚಿಹ್ನೆ ಏನ್ರಿ ಏನೇನು ಚಿಹ್ನೆ ಕೊಟ್ರಪ್ಪ
ಕತ್ತರಿ ಛತ್ರಿ ಕತ್ತರಿ ಬಾರಿಗೆ ಅವ ಮೂರು ಅಂತ ಕೊಟ್ಟರು ಬಿಡ ಇದೇನ ಪ್ರದು ಛತ್ರಿ ಕತ್ತರಿ ಬಾರಿಗೆ ಅಂದ್ರೆ ಬಾರಿಗೆ ಚಲೋ ಕೊಟ್ಟರು ಊರು ಬೆಳಕ ಮತ್ತೆ ಅಂದಂಗ ನೀವು ಬೈಲೆಟ್ ಪೇಪರ್ ಏನೋ ತಂದಿರಿ ಅಂದ್ರೆ ನಮ್ಮ ಚಿನ್ನ ನೆನಪಿಗೆ ನೀವ್ ಏನಾನೋ ಒಂದು ಚಿನ್ನ ಇದಕ್ಕೆ ನೀವು ತಗೊಂಡಿ ಅಂದ್ರೆ ಗೆದಿತಿದ್ದೆ ಅಂತ ಹೇಳಿದ್ರು ನೀವು ಕೊಡ್ರಿ ಅದನ್ನೇ ನಾವು ಚಾಯ್ಸ್ ಮಾಡ್ಕೇನೆ ಅಪ್ಪ ಇವ್ರಿಗೆ ಮೂರು ಚಿನ್ನ ಕೊಟ್ರಂತ ದೂರ್ ಸರಿ ಅಪ್ಪ ಬರ್ತಾನ ದೂರ್ ಸರಿ ಅದ ಮುಂದೆ ಮಕ್ಕಂ ಶಿವ ಮಕ್ಕ ಕಲಕ ಮನ್ಸು ಕಲಿತಾಕವಂತಿ ಈಗ ಮುಂದಿನ ದೇವಳು ಅವರು ಎಲೆಕ್ಷನ್ಗೆ ನಿಂತಾರ ಅಂತ ಮೂರು ಚಿನ್ನ ಕೊಟ್ಟರ ಯಾವತ್ತು ತಗೊಳ್ಳಿ ಅಂತ ಕೇಳ್ತಾನ ತಾತ ಬಾರಿಗೆ ತಗೋಬೇಕು ಬಾರಿಗೆ ನೀನು ಹೋಗಿ ಬೆಳೆದು ಬಿಡಕ್ಕೆ ನೀನು ಗಸ್ಸ 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 ಸುಮ್ಮನೆ ನಿಂತ ನಮ್ಮದು ನಮ್ಮ ಬಿಸಿ ಬಂತು ನಿಮ್ಮದು ನಾವೇನು ಹೇಳಮ್ಮ ಬಿಸಿ ಬಂತು ನಿಮ್ಮ ನಾವೇಳಮ್ಮ ಚಿನ್ನೆ ಬಂತು ಸರಿ ಇಲ್ಲಂದ್ರೆ ನಾವು ಚಿನ್ನೆ ಮರ್ಯಂಗ ಕುಂತಾರ ಆ ಭಕ್ತನೇ ಬಳಗದ ಭಕ್ತನಿಗೆ ಈ ಅರಳನ್ನು ಕೊಡು ಬಾರಿಗೆ ನಿಂದ್ರ ಅಂತೀವ ಬಾರಿಗೆ ಮತ್ತೆ ಇದು ಅರಳು ಹೆಂಗ್ ಮಾಡಬೇಕು ಮುಂದಿನ ಅದೇನು ಅರಳ ಅಂತಂದ್ರೆ ಎಲ್ಲಿದ್ ಮಾಡಿ ಅರಳದಾಗಿಂದ ಅರಳಲ್ಲ ಏನಿಲ್ಲ ಎಲ್ಲಿಟ್ಕಮ್ಮಂತ ಹೇಳಮ್ಮ ಅಂತಿದ್ರು ಎಲ್ಲಿಟ್ಕಮ್ಮ ಅಲ್ಲ ಏನು ಎದ್ರಾಗ ಅಳ್ಳಾಕ್ಯಂತಾರ ಅಂತಾರಲ್ಲ ಹಂಗೆ ಅದಕ್ಕೆ ಅಂತ ಕೊಟ್ಟು ಬಿಡ್ಲ ಅಪ್ಪಗ ನವರ ಕಟ್ಕೊಂತೀನಿ ನವರಂದ್ರಗಳವ ಯಾರಂದ್ರದಾಗ ಯಪ್ಪ ತಾತ ಬಾರಪ್ಪ ಯಪ್ಪ ಅಪ್ಪಂದಂತ ಆಶೀರ್ವಾದ ಆಗ್ಯದ ಒಂದು ಅಳು ಕೊಟ್ಟ ಇದ್ರನ್ನ ಯಾವಾಗಲೂ ಪಕ್ಕಣದ ಕಟ್ಕೊಂಡು ತಿರುಗಾಡಿಬಿಡು ನಿನ್ನ ಆಪೋಸಿಟ್ ನಿಂತವನು ಮನೆ ಮುಂದೆ ಹೋಗಿ ಮೂರು ಸಲ ಕಸ್ಸ ಕಸ್ಸ ತಿರುಗಾಡಿಬಿಡು ಅದು ಹೆಂಗೆ ಇದ್ದಿದ್ದಲ್ಲ ನೋಡಿ ರೊಕ್ಕ ಪಕ್ಕ ಹಂಚಿ ಹಾಳಾಗ್ಬೇಡ್ಯಪ್ಪ ಹಾಂ ಮಂದಿ ಸುಮಾರ ಆಯ್ತು ನೀವು ಹೇಳ್ದಂಗೆ ನಾವು ಮಾಡ್ತೀವಿ ನಾವು ಹೇಳ್ದಂಗೆ ನೀವು ಕೇಳ್ಬೇಕು ಏ ಆಯ್ತು ಅಚಾನಕ್ ಆರಿಸಿ ಬರಲಿಲ್ಲ ಅಂದರೆ ಮುಂದಿಂದು ಪರಿಸ್ಥಿತಿ ಭಾಳ ಕೆಟ್ಟದ ನನಗೆ ಬಿ ಜೆ ಪಿಗೂ ಆಯ್ತಲ್ಲಪ್ಪ ಯಪ್ಪ ಅದು ಹಾಂ ಹಾಂ ನನ್ನ ಹಸಿಗಾಕಿ ಕೊಟ್ಟಿಗೆಪ್ಪ ನೀನು ಅಲ್ಲ ಆರಿಸಿ ಬರಲಿಲ್ಲ ಅಂದ್ರೆ ಹೆಂಗಂತಾನಪ್ಪ ಮತ್ತು ಮನುಷ್ಯ ದಡ್ಸಾಗ್ಯಾನ ತೆಳ್ಳರು ನೋಡಿ ಇಟ್ಕೊಂಬರ್ಬೇಕು ನಾವು ಸಿಗಂಗಲ್ಲ ಸಿಗಲಾರು ಸಿಕ್ಕರು ಟೊಕ್ಕಾಡಂಗೆ ಒತ್ತಾರ ಅಲ್ಲ ಮತ್ತೆ ಈಗ ಗೆಚ್ಚನ ಬಳಲಿದ ಭಕ್ತನೇ ಯಪ್ಪ ಸರಿ ಬಂದಳು ದಿವ್ಯ ದೃಷ್ಟಿಯಿಂದ ನೋಡ್ತೀನಿ ಗೆತ್ತಿದ್ದಿ 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 ನೀನು ಮೂರು ಸಲ ಕೊಡ ಸೋತರ ನೀನು ಅದು ಒತ್ತಿದ್ದಿ ಒತ್ತಿದ್ದಿ ಒತ್ತಿ ಇದು ತಗ ಲಾಲಿ ಪಂಪ್ಸ್ ಜಿಬಿಕ್ಯ ಅಂತ ಹೋಗ ಪಕ್ಕ ಗೆದಿತ್ತಿವಲ್ರಿ ಗುರುಗಳು ನಿನಗೇನಾದರೂ ಅನುಮಾನವಿದೆಯೇ ಆ ಇನ್ನೂ ಒಂದು ಅನುಮಾನ ಐತ್ರಿ ನಮಗೆ ಮತ್ತೇನು ಹೇಳೋದು ಕಂದ ಬಂತ ಗುರುಗಳಿಗೆ ಬೇಡ ನಿಮಗೆ ಅದು ಗುಪ್ತಾನಂದ ತೃಪ್ತಾನಂದ ಅಂದ್ರೆ ಏನು ಅದು ವಿಷಯ ನನಗೆ ಬಹಳ ತಲೆ ಕೆಡಕತ್ತಿ ಅದನ್ನ ಹೆಸರು ಯಾಕೆ ಚಾಯ್ಸ್ ಮಾಡಿರಿ ಯಪ್ಪ ಈಗ ನೀನು ಸಮಸ್ಯೆ ಏನಿದ್ರೆ ನನಗೆ ಬಟ್ಟೆಗೆ ಹಾಕಿದಂದ್ರೆ ನಾನು ಅದನ್ನು ಗುಪ್ತವಾಗಿ ಇಡ್ತೀನಿ ಈಗ ನೀನು ಎಲೆಕ್ಷನ್ ಡಣ್ಣ ಡಂಗರ್ ನಿಂತಿದ್ದು ಬಿಡು ಓದಿದ್ರೆ ನಡೀತದೆ ಕೆಲವೊಂದು ಏಳಾರು ಸಮಸ್ಯೆಗಳನ್ನು ಇರ್ತಾವೆ ಅಂಥವು ನನಗೆ ಹೇಳಿದಾಗ ನಾನು ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಹೋಗಿ ಗುಪ್ತವಾಗಿ ಅಪ್ಪನ ಕಿವಿಯಾಗಿ ಹೇಳ್ತೀನಿ ಆವಾಗ ನಮ್ಮಪ್ಪ ಅದನ್ನು ಪಾದಕ್ಕೆ ಹಾಕ್ಕೊಂಡು ತೃಪ್ತಿ ಅಂದು ಬಿಡ್ತೀನಿ ಅಂದರೆ ನೀವು ಗುಪ್ತವಾಗಿ ವ್ಯವಸ್ಥೆ ಮಾಡಿದದನ್ನು ತೃಪ್ತಿ ಆಗಿ ಅನುಭವಿಸ್ಬೇಕು ಇದು ನಿಮ್ಮ ಪಾಲಿಸಿ ನಮ್ಮ ಪಾಲಿಸಿ ಇನ್ನು ಮುಂದಿನ ಪಾಲಿಸಿ ನಾನು ಸೋತರ ಆದ ದಿನ ಮಾಡತ್ತಕ್ಕೆ ನಿತ್ಯ ನಂದು ಅಂತ ಆಮೇಲೆ ನಾನು ಎಲೆಕ್ಷನ್ ಮುಗಿದ ಮ್ಯಾಗ ಬಂದು ಮಾತಾಡ್ತೀವಿ ಬಾರಿ ಕಡ್ಡಿ ಬಾರಿ ನೋಡು ಮತ್ತೆ ಎಂತ ಕಂಡಾದ್ರೂ ತಂದು ಹಚ್ಚಿದೆ ಕೋಳಿ ಅಲ್ಲ ಮತ್ತೆ ಅದು ಅವರು ದೊಡ್ಡ ದೊಡ್ಡವ್ರು ಕಂಡಂಗೆ ಆತಾರ ಕಾರ್ ಪಾರ್ ಬಂದು ನಿಂದಿರ್ತಾರ ಕಾರಿನಾಗ ಬಂದಾರ ಇಂಥ ಇದು ಸ್ವಲ್ಪ ಗಂಟೆ ನಾಲಿಗಿಲ್ಲದ ಗಂಟೆ ತಗೊಂಬ ಮಿಸಿಗಿದ್ರೆ ಗುಮ್ತಾಳ ಎಂತ ಕರ್ಮ ಮಾಡ್ಕಿ ಜಿಜ ಮಾಡ್ಕಿ ಅಲ್ಲಿ ಹೋಟ್ಲು ಬುದ್ಧಿ ಅಪ್ಪಿಗೆ ನಾವು ಹೋಗು ಈ ಗಂಟೆ ಸಾಲಕ್ಕೆ ಬಿದ್ದರೆ ಬಾರ ಏನು ಮಾಡಲು ಅಂದ್ರೆ ಮೂಲ ಮಾಡಿ ಕೇಳಿದ್ದು ನೀನೆ ಕೊಟ್ಟಿನಪ್ಪ ಗುರುಬಾದ ಇಬ್ಬರೇ ರಮ್ಮ ಇಬ್ಬರೇ ರಮ್ಮ ಅಂದ್ರೆ ಮತ್ತೆ ಅದನ್ನೊಂದು ಮೂಲ ಮಾಡ್ಕೇಳಿ ತಾತ ಬ್ಯಾಡ ಮುಟ್ಟ ಬ್ಯಾಡ ಬ್ಯಾಡಪ್ಪ ಗುರುಬೋ ಸಕ್ಕರೆ ತಿಂತೀ
ಆಶ್ರಮಕ್ಕೆ ತೆರಳುತ್ತಾರೆ. ಮುಂದಕ್ಕೆ ಬಾ ಬಾ ಮುಂದೆ ಪಡಿ ಗಂಟೆ ವಯ್ಯಾರಿ ಮಾಡಕೂಡುದು, ವಯ್ಯಾರಿ ಅಂತ ನಟಿಸಕೂಡುದು. ನೀನಿಗೆ ಶರಣಮ್ಮಿದ್ದಿ ನಡು ಪಡು ಒಳ್ಳಾಡ್ಸಿ ಗಂಟೆ ಸುಮ್ಮನೆ ಬಾವು. ಇದ್ರ ನೀಲೇ ದಾರಿ ಬಿಟ್ಟೋಗೋ ಮರ ಮಠಕ್ಕೆ ಮೂಲ ಮಾಡ್ಕೊಂತಿದ್ದೀನಿ. ಹಾಗೆ ಮುಟ್ಟಕ್ಕೆ ಬರಂಗಿಲ್ಲ, ಏನು ಜಾಸ್ತಿ ಬಿದ್ದ ಹೊರಕ್ಕೆ ಯಾರು ನೀನು ಹೊರಿತಿದ್ದೆ ಕರೆ ಬಿಡು. ಇದು ಶಂಕ ಬಂದಾಗ ಬೇಕಾಗ್ತದಲ್ಲ ನಡಿ ಕೇಳ್ಕೊಂಡು ತರವಲ್ಲ ತಗಿ ನಿನ್ನ ಬರದೇ ಬಾ.